ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಇವತ್ತು ನಾನು ಬೆಳಗ್ಗೆನೇ ಜಲ್ದಿನೇ ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ. ಈ ಸಸಿ ನನಗೆ ತುಂಬ ಇಷ್ಟ ಆಯಿತು, ಯಾಕೆಂದರೆ ಕೆಳಗೆ ಬೇರು ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಹಾಗೆ ಸೆಂಟ್ರಲ್ಲಿ ಗ್ಯಾಪ್ ಇತ್ತು, ಅಲ್ಲಿ ಸ್ಟೆಪ್ ಇದಾವೆ ಥರ ಆ ಥರ ಆಗಿತ್ತು. ಮೇಲೆ ಗುಡ್ಡ ಥರ ಕಾಣ್ತಾ ಇತ್ತು, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಬೇರು ನೋಡಿ ಎಷ್ಟು ಚೆನ್ನಾಗಿ ಕೂಡ ಬಿಟ್ಟಿವೆ. ಇವತ್ತು ನಾನು ಕೆಲಸ ಯಾವ ಥರ ಸ್ಟಾರ್ಟ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿರುತ್ತೆ ನೋಡಿ. ನಾನು ಪ್ಯಾಕೆಟ್ನಲ್ಲಿ ಮಣ್ಣು ತುಂಬಿ ಹಾಗೆ ನಿಂಬೆಹಣ್ಣಿನ ಸಸಿಯನ್ನು ನಾನು ಅದರೊಳಗೆ ಇಟ್ಟು ಮತ್ತೆ ಮಣ್ಣನ್ನು ಹಾಕಿ ನೀಟಾಗಿ ಮಾಡ್ತಾ ಇದ್ದೆ. ಎಲ್ಲ ಪ್ಯಾಕೆಟ್ನಲ್ಲಿ ಮಣ್ಣು ಹಾಕ್ಕೊಂಡೆ. ಆಮೇಲೆ ಮಣ್ಣು ಕೂಡ ಖಾಲಿಯಾಗಲಿ ನಾನು ಗೊಬ್ಬರ ಮತ್ತು ಕೊಕ್ಕೋ ಬಿಟ್ ಸಾಯ್ಲ್ನ ಎರಡು ಮಿಕ್ಸ್ ಮಾಡಿಕೊಂಡೆ. ಮತ್ತು ನಾನು ಪ್ಯಾಕೆಟ್ನನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ನೀಟಾಗಿ ಮಾಡ್ತಾ ಇದ್ದೀನಿ ಅಂತ ನೋಡಿ, ಹಾಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಕೂಡ ಎಷ್ಟು ಚೆನ್ನಾಗಿ ಬಂದಿವೆ ನಿಂಬೆಹಣ್ಣಿನ ಸಸಿ ಅಂತೆ. ಮೊದಲೇ ಸ್ಮಾಲ್ ಟ್ರೇಯಲ್ಲಿ ಇತ್ತು, ಹಾಗಾಗಿ ನಾನು ಅವೆಲ್ಲ ಮಣ್ಣು ಕಮ್ಮಿ ಬೀಳ್ತಾ ಇತ್ತು, ಅದಕ್ಕಾಗಿ ನಾನು ದೊಡ್ಡ ಪ್ಯಾಕೆಟ್ನಲ್ಲಿ ಮಣ್ಣನ್ನು ಹಾಕಿ ಸಸಿಗಳನ್ನು ಇಡ್ತಾ ಇದ್ದೆ. ಇವಾಗ ಯಾಕೆಂದರೆ ಇವಾಗ ಎಳ್ಳಮಸಿ ಬರ್ತಾ ಇದೆಯಲ್ವಾ, ಹಾಗಾಗಿ ನಾವು ಹೊಲಕ್ಕೆ ಹೋಗಬೇಕು. ಆವಾಗ ನಾವು ಇವೆಲ್ಲ ಸಸಿಗಳನ್ನು ತೊಗೊಂಡು ಹೋಗ್ತೀವಿ. ಮಾವಿನಕಾಯಿ ಸಸಿಗಳನ್ನು ಕೂಡ ಇದ್ದಾವೆ, ಅವು ಕೂಡ ತೊಗೊಂಡು ಹೋಗಿ ನಾವು ಹೊಲದಲ್ಲಿ ಹಚ್ಚಬೇಕು. ನನಗೆ ಇವೆಲ್ಲ ಮಾಡೋದರಿಂದ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ. ಒಂದು ಸಸಿಯನ್ನು ಹಚ್ಚೋದರಿಂದ ಎಲ್ಲ ಕೂಡ ಬೆಳೆಸೋದು ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಖುಷಿ ಕೂಡ ಸಿಗುತ್ತೆ ನನಗೆ. ನೇಚರ್ದಲ್ಲಿ ಯಾವ್ದು ಮಾಡಿದ್ರೂ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ನಮ್ಮ ಮನಸ್ಸಿಗೆ ನೋಡಿ. ಈ ಡುಮ್ಮೆ ಮತ್ತು ಚಿಟಿಮೆ ಹಾಗೂ ಚಿನ್ನಿಯನ್ನು ಬೆಕ್ಕ ಎಷ್ಟು ನೋಡಿ, ಇದು ಚಿನ್ನಿಯನ್ನು ಬೆಕ್ಕ, ಇದು ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾವೆ ಅಂತಂದು ಜಿಗಿದಾಡ್ತಾ ಇದ್ವು, ತುಂಬ ಅಂದರೆ ತುಂಬ ಜಿಗಿದಾಡ್ತಾ ಇದ್ವು. ಹಾಗೆ ನಾವು ಇಲ್ಲಿ ನಮ್ಮ ಮನೆ ಮಗ್ಳಿಗೆ ಒಂದು ತಿಪ್ಪರಿಕೆ ಬೀಜ ಕೂಡ ಊರಿದ್ವಿ, ಅದು ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಹಬ್ಬಿದೆ ಅದು ಸಸಿ ನೋಡಿ, ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತ. ತುಂಬ ಅಂದರೆ ತುಂಬ ಕಾಯಿ ಕೂಡ ಕೊಡ್ತಾ ಇದೆ ನೋಡಿ. ಮಾವಿನಕಾಯಿ ಸಸಿಗಳು ಕೂಡ ಇದ್ದಾವೆ. ಈ ಚಿಟ್ಮಿಯನ್ನು ಬೆಕ್ಕ ನೋಡಿ ಎಷ್ಟು ಕ್ಯೂಟಾಗಿ ಆಡ್ತಾ ಇತ್ತು, ಆ ಡುಮ್ಮೆಯನ್ನು ಬೆಕ್ಕವಲ್ಲಿ ಕೂತಿತ್ತು. ಇವೆಲ್ಲ ಸಸಿ ನಾ ಮಾಡಿರುವಂಥ ಸಸಿಗಳನ್ನು ಎಲ್ಲ ಕೆಡುತ್ತಾ ಇದ್ವು, ಆದರೂ ನಾನು ಏನು ಸಿಟ್ಟಿಗೆ ಬರಲಿಲ್ಲ. ಯಾಕೆಂದರೆ ಪ್ರಾಣಿಗಳು ತುಂಬ ಮನಸ್ಸು ಬಿಚ್ಚಿ ಆಡ್ತಾ ಇದ್ವು, ಹಾಗಾಗಿ ಅವಕ್ಕೆ ಆಡಲು ಬಿಡಬೇಕು ನಾವು. ನಾವು ಏನು ಮಾಡೋಕ್ಕೆ ಆಡಬಾರ್ದು ಅವಕ್ಕೆ ನೋಡಿ, ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾವೆ ಅಂತಂದು ನೋಡಿ. ಇದು ಸಸಿ ಒಳಗೆ ಬಂತು ಡುಮ್ಮೆ ಅನ್ನೋದು ಬೆಕ್ಕ, ತುಂಬ ಅಂದರೆ ತುಂಬ ಕ್ಯೂಟಾಗಿ ಆಟ ಆಡ್ತಾ ಇದ್ವು, ನನಗೂ ತುಂಬ ಖುಷಿ ಆಗ್ತಾ ಇತ್ತು. ಹಾಗೆ ಅವೆಲ್ಲ ಎಷ್ಟು ಜಲ್ದಿ ಕಂಪ್ಲೀಟ್ ಆಯಿತು ಅನ್ನೋದು ನಂಗೆ ಗೊತ್ತಾಗಲಿಲ್ಲ. ಅಷ್ಟು ನನಗೆ ಒಂಥರ ಬೇಸರ ಆಗದ ಹಾಗೆ ನೋಡಿಕೊಂಡು ಇವೆರಡು ಬೆಕ್ಕ ನೋಡಿ, ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆಡ್ತಾ ಇದ್ದಾವೆ ಅಂತಂದು. ಫೈನಲಿ ನಾ ಏನು ಮಾಡಿದೆ, ಎಲ್ಲ ಪ್ಯಾಕೆಟ್ಗಳನ್ನು ರೆಡಿ ಮಾಡಿದೆ, ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಪ್ಯಾಕೆಟ್ಗಳನ್ನು ರೆಡಿ ಮಾಡಿದಂತ. ಇಷ್ಟೆಲ್ಲ ಪ್ಯಾಕೆಟ್ ಮಾಡಿ ರೆಡಿ ಮಾಡಿದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ. ಎಲ್ಲರೂ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ರೇಮ ಸ್ಕ್ವೇರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಬೈ.